ನಿರೀಕ್ಷೆ ಮಾಡಿದ ಹಾಗೆ ಇತ್ತು ಆಲ್ ದ ವೆರಿ ಬೆಸ್ಟ್ ಹೈದರಾಬಾದ್ ಕರ್ನಾಟಕ ಪ್ರಾಂತ್ಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನ ಸಿಕ್ಕಿರುವ ವರ್ಷ ಆಯ್ಕೆ 1 2014 ಆಯ್ಕೆ 2 2013 ಆಯ್ಕೆ 3 2012 ಇನ್ನು ಕೊನೆಯ ಆಯ್ಕೆ 2011 ಹಾಗಿದ್ರೆ ಇವತ್ತು ಯಾಕೆ ಅವರು ಹೊರಗಡೆ ಬಂದು ಲೈವ್ ಮಾಡ್ತಾ ಇದ್ದಾರೆ ಕ್ವಿಜ್ ಕೇಳ್ತಾ ಇದ್ದಾರೆ ಅಂತ ಅನಿಸ್ತಾ ಇದ್ಯಾ ಇಲ್ಲ ಇವತ್ತು ರಾಜ್ಯಾದ್ಯಂತ ಗ್ರೂಪ್ ಸಿ ಎಕ್ಸಾಮ್ ಅನ್ನು ಬರೀತಾ ಇರತಕ್ಕಂತ ವಿದ್ಯಾರ್ಥಿಗಳಿಗೆ ಈ ಪ್ರಶ್ನೆಯನ್ನು ಕೇಳಿದ್ರು ಹಾಗೆ ಹಲವು ಪ್ರಶ್ನೆಗಳನ್ನು ಕೇಳಿದ್ದಾರೆ ಹಲವು ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದಂತ ವಿದ್ಯಾರ್ಥಿಗಳು ಅಭಿಪ್ರಾಯವನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ ಹೇಗಿತ್ತು ಎಕ್ಸಾಮ್ ಯಾವ ಸಬ್ಜೆಕ್ಟ್ ಅನ್ನು ಕವರ್ ಮಾಡಿದ್ರು ಈ ರೀತಿ ಹಲವು ಗೊಂದಲಗಳಿಗೆ ಉತ್ತರವನ್ನು ನಾವು ನಮ್ಮ ವಿದ್ಯಾರ್ಥಿಗಳ ಮೂಲಕ ನಿಮಗೆ ತಲುಪಿಸ್ತಾ ಇದ್ದೇವೆ ಬನ್ನಿ ಹಾಗಿದ್ರೆ ಎಕ್ಸಾಮ್ ಬರೆದ ವಿದ್ಯಾರ್ಥಿಗಳು ಏನು ಹೇಳ್ತಾರೆ ಅನ್ನೋದನ್ನ ನಿಮಗಾಗಿ ನಮ್ಮನ್ನ ಬರೆದಂತ ವಿದ್ಯಾರ್ಥಿನಿಯರು ನಮ್ಮ ಜೊತೆಗಿದ್ದಾರೆ ಅವರು ಎಕ್ಸಾಮ್ ಅನ್ನು ಕುರಿತಾಗಿ ಏನು ಹೇಳ್ತಾರೆ ಅಂತ ನೋಡೋಣ ಮೇಡಂ ನಮಸ್ತೆ ನಿಮ್ಮ ಹೆಸರು ಊರು ನನ್ನ ಹೆಸರು ದೀಪಾ ಅಂತ ಹೇಳಿ ಹುಬ್ಬಳ್ಳಿಯಿಂದ ಬಂದಿರೋದು ಹಾಂ ಎಕ್ಸಾಮ್ ಚೆನ್ನಾಗಿತ್ತು ಆದರೆ ಈ ಪ್ರಚಲಿತ ಘಟನೆಗಳ ಬಗ್ಗೆ ಇತ್ತಲ್ಲ ಸೋ ನಾವು ಟಚ್ ಇರಬೇಕು ಅದಕ್ಕೆ ಆಮೇಲೆ ಈಗ ನಾವು ಹೆಂಗೆ ಮುಗಿಸಿರ್ತೀವಿ ಡಿಗ್ರಿ ಮುಗಿಸಿರ್ತೀವಿ ಅದನ್ನು ಓದೋದೇ ಬಿಟ್ಟರೆ ಆಗಲ್ಲ ಪ್ರಚಲಿತ ಘಟನೆಗಳು ಮ್ಯಾಥ್ಸ್ ಮ್ಯಾಥಮೆಟಿಕ್ಸ್ ಬಗ್ಗೆನೂ ಇತ್ತು ಸೈನ್ಸ್ ಬಗ್ಗೆ ಚೆನ್ನಾಗಿತ್ತು ಪ್ರಶ್ನೆ ಆದರೆ ಏನು ಮನುಷ್ಯನಿಗೆ ಅದು ಸ್ಟಡಿ ಕಂಟಿನ್ಯೂಸ್ ಇರಬೇಕು ಮೇಡಮ್ ಗ್ರೂಪ್ ಸಿ ಎಕ್ಸಾಮ್ ಡಿಗ್ರಿ ಮೇಲೆ ಆಯಿತು ಈಗ ಪಿ ಯು ಸಿ ಮೇಲೆ ಆಗ್ತಾ ಇದೆ ಯಾವುದು ಈ ಎಕ್ಸಾಮ್ ಎರಡು ಎಕ್ಸಾಮ್ ಅಟೆಂಡ್ ಮಾಡಿದ್ದೀರಾ ಎರಡು ಅಟೆಂಡ್ ಮಾಡಿದ್ದೀನಿ ಯಾವುದು ಬೆಸ್ಟ್ ಅಂತ ಅನಿಸ್ತು ಯಾಕೆ ಎರಡು ಓಕೆ ಯಾವುದು ಹಂಗಲ್ಲ ಅದನ್ನು ಬರೆದು ಬಂದವನ್ನೇ ಇದು ಒಂಚೂರು ಗೊತ್ತಾಗ್ಬಿಡುತ್ತೆ ಅಂದರೆ ಅದಕ್ಕಿಂತ ಹೆಚ್ಚಿಗೆ ಟಚ್ ಮಾಡಿರ್ತೇವೆ ಯಾಕಂದರೆ ನೆಗೆಟಿವ್ ಮಾರ್ಕ್ಸ್ ಇರೋದ್ರಿಂದ ಇದನ್ನು ನೋಡಿ ಇದನ್ನು ಮಾಡಬೇಕಲ್ಲ ಆನ್ಸರ್ನ ಅದಕ್ಕೆ ಇದು ಅದಕ್ಕಿಂತ ಒಂದು ಇದು ಬೆಟರ್ ಆಯಿತು ಮತ್ತು ಯಾವ ಸಬ್ಜೆಕ್ಟನ್ನು ಹೆಚ್ಚು ಕವರ್ ಮಾಡಿದ್ರು ಅಂತ ಅನಿಸುತ್ತೆ ನಿಮಗೆ ಈಕ್ವಲಿ ಶೇಡ್ ಹಂಗೆ ಜಾಸ್ತಿ ಅಂತಲೂ ಅಲ್ಲ ಜಾಸ್ತಿ ಪ್ರಚಲಿತ ಘಟನೆಗಳೇ ನಂಗೆ ಅನಿಸಿದ ಮಟ್ಟಿಗೆ ಜಾಸ್ತಿ ಇತ್ತು ಅಂತ ಹಾಂ ಎಲ್ಲ ಸಬ್ಜೆಕ್ಟನ್ನು ಕವರ್ ಮಾಡಿದ್ರು ಎಲ್ಲವನ್ನೂ ಓದೋದು ಒಳ್ಳೆಯದು ಅಂತ ನಿಮ್ಮ ಅಭಿಪ್ರಾಯ ಹೌದೌದು ಆಲ್ ದ ವೆರಿ ಬೆಸ್ಟ್ ಮೇಡಮ್ ಥ್ಯಾಂಕ್ ಯು ಎಸ್ ಇನ್ನೊಬ್ಬ ವಿದ್ಯಾರ್ಥಿ ಪಾಟೀಲ್ರು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವ್ರನ್ನ ಮಾತನಾಡಿಸೋಣ ಎಕ್ಸಾಮ್ ಬಗ್ಗೆ ಅವರೇನು ಹೇಳ್ತಾರೆ ಅನ್ನೋದನ್ನು ಕೇಳೋಣ ಸರ್ ಎಕ್ಸಾಮ್ ಬರ್ದಿದ್ದೀವಿ ಎಕ್ಸಾಮ್ ಚಲೋ ಇತ್ತು ಮ್ಯಾಮ್ ವೆಲ್ ಆರ್ಗನೈಸ್ಡ್ ಇತ್ತು ಸ್ಟ್ರಕ್ಚರ್ಡ್ ಇತ್ತು ಮ್ಯಾಮ್ ಆಮೇಲೆ ನಾವು ಆ್ಯಕ್ಚುಲಿ ಪ್ರಿಪೇರ್ ಮಾಡಕತ್ತೆ ನಾವು ಪಾಲಿಸಿ ಶೆಡ್ಯೂಲ್ಸ್ ಸ್ಕೀಮ್ಸ್ ಅವಕ್ಕೂ ರಿಲೇಟೆಡ್ ಓದ್ಬೇಕು ಸರ್ ಟೂ ತ್ರೀ ಇಯರ್ಸ್ ನೀವು ಹಿಸ್ಟ್ರಿ ಜಿಯೋಗ್ರಫಿ ಸಬ್ಜೆಕ್ಟ್ಸ್ ಕವರ್ ಮಾಡಿದ್ರೆ ಅವು ನಾರ್ಮಲ್ ಕ್ವೆಶನ್ಸ್ ಆಗಿಬಿಡ್ತವೆ ಆ್ಯಕ್ಚುಲಿ ನಾವು ಗ್ರೂಪ್ ಸಿ ಓದಾಕತ್ತೀವಿ ಅಂದ್ರೆ ಅದು ಪಾಲಿಸಿ ಆಮೇಲೆ ಅವು ಸ್ಕೀಮ್ಸ್ ರಿಲೇಟೆಡ್ ರೆವಿನ್ಯೂ ಅವೆಲ್ಲ ನೋಡ್ಕೊಂಡು ಓದ್ಕೋಬೇಕು ರೀ ಪ್ಲಸ್ ಸ್ಟ್ರಕ್ಚರ್ಡ್ ಇದು ಮ್ಯಾಥಮೆಟಿಕ್ಸ್ ಕ್ವೆಶನ್ಸ್ ಇದ್ದು ಇನ್ನು ಕೀ ರೋಲ್ ಪ್ಲೇ ಮಾಡಬೇಕಾದ್ರೂ ಸೈನ್ಸ್ ಮ್ಯಾಥ್ಸ್ ಕ್ವೆಶನ್ಸ್ ಇತ್ತಲ್ಲ ಅದು ಆ್ಯಕ್ಚುಲಿ ಒಂದು ಸ್ವಲ್ಪ ಚಲೋ ಇದೆ ಮ್ಯಾಮ್ ಸ್ಟ್ಯಾಂಡರ್ಡ್ ಇತ್ತು ಕ್ವೆಶನ್ ನಾವು ಸ್ಟಡಿ ಮಾಡಬೇಕಂದ್ರೆ ಸ್ಪೆಸಿಫಿಕ್ ಆಗಿ ಅದಕ್ಕೆ ಓದ್ತಿದ್ದೇವೆ ಅಂದ್ರೆ ನಾವು ಗ್ರೂಪ್ ಸಿ ಓದ್ತಿದ್ದೇವೆ ಅಂದ್ರೆ ಅವು ಪಾಲಿಸೀಸ್ ಅವು ಸ್ಕೀಮ್ಸ್ ಅದು ಓದಲೇಬೇಕು ಮ್ಯಾಮ್ ಉಳ್ಕಿದ್ದೆಲ್ಲ ಈಸಿ ಇತ್ತು ಇನ್ ಜನರಲ್ ಆಗಿ ನಾವು ಒಂದು ಟೂ ಇಯರ್ಸ್ ತ್ರೀ ಇಯರ್ಸ್ ಸ್ಟಡಿ ಮಾಡಿದ್ರೆ ಹಿಸ್ಟ್ರಿ ಜಿಯೋಗ್ರಫಿ ಎಕನಾಮಿಕ್ಸ್ ಕವರ್ ಎಲ್ಲ ಕವರ್ ಆಗ್ತಿದ್ದು ಸರ್ ಈಗ ನೀವು ಹೇಳಿದ್ರೆ ಮ್ಯಾಥಮೆಟಿಕ್ಸ್ ಎಲ್ಲ ಇತ್ತು ಅಂತ ಮೋಸ್ಟ್ ಸ್ಟೂಡೆಂಟ್ಸ್ಗೆ ಮ್ಯಾಥಮೆಟಿಕ್ಸ್ ಅಂದ್ರೆ ಏನು ಸಮಸ್ಯೆ ಎಲ್ರಿಗೂ ಮ್ಯಾಥಮೆಟಿಕ್ಸ್ ಏನು ಪ್ರಾಬ್ಲಮ್ ಇರ್ತದೆ ಅವ್ರಿಗೆ ಏನು ಹೇಳ್ತೀರಿ ಎಷ್ಟು ದಿನ ಓದಬೇಕು ಏನು ಕತೆ ಆ್ಯಕ್ಚುಲಿ ಮ್ಯಾಥಮೆಟಿಕ್ಸ್ ಮಿನಿಮಮ್ 3 to 4 months ನೀವು ವೆಲ್ ಆ್ಯಂಡ್ ಗುಡ್ ವರ್ಕ್ ಮಾಡಿದ್ರೆ ಬ್ಯಾಂಕಿಗೆ ಪ್ರಿಪೇರ್ ಮಾಡಿ ಒಂದು 4 months ಮಾಡಿರಿ ಯು ವಿಲ್ ಗೆಟ್ ಆಲ್ ಆಫ್ ದಿ ಮಾರ್ಕ್ಸ್ ವಿ ಡೋಂಟ್ ಹ್ಯಾವ್ ಒಂದು ಸಿಂಗಲ್ ಮಾರ್ಕ್ಸ್ ಮಿಸ್ ಆಗೋಕ್ಕೆ ಚಾನ್ಸ್ ಇಲ್ಲ ಮ್ಯಾಮ್ ಮ್ಯಾಥ್ಸ್ ಈಸಿ ಇತ್ತು ಒಂದು 4 months ಮ್ಯಾಥ್ಸಿಗೆ ಪ್ರಿಪೇರ್ ಮಾಡಿದ್ರೆ ಆಗುತ್ತೆ ಮ್ಯಾಮ್ ಆಲ್ ಆಲ್ 100% ಗ್ಯಾರಂಟಿ ಮ್ಯಾಥ್ಸ್ ಮ್ಯಾಥ್ಸ್ ಒಂದ್ಸಲ ಪ್ರಿಪೇರ್ ಆಗಿಬಿಟ್ರೆ 100% ಮಾರ್ಕ್ಸ್ ನಿಮ್ಗೆ 100% ಸಿಗುತ್ತೆ ಮ್ಯಾಮ್ ಉಳ್ಕಿದ್ದಷ್ಟು ಗ್ಯಾರಂಟಿ ಕೊಡಕ್ಕೆ ಬರಲ್ಲ ಮ್ಯಾಮ್ ಆಮೇಲೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಅಷ್ಟು ಇದ್ದಿದ್ದಿಲ್ಲ ಮ್ಯಾಮ್ ಆಲ್ಮೋಸ್ಟ್ ಸರ್ವೆ ರಿಲೇಟೆಡಾಗಿ ಜಾಸ್ತಿ ಇದ್ದು ಕರೆಂಟ್ ಅಫೇರ್ಸ್ ಅಂದರೆ ಸ್ಟ್ಯಾಟಿಕ್ ಕರೆಂಟ್ ಯಾವೂ ಇದ್ದಿದ್ದಿಲ್ಲ ಮ್ಯಾಮ್ ಇನ್ ಜನರಲ್ ಕೇಳ್ತಾರಲ್ಲ ಈಗ ಯಾರು ಅಪಾಯಿಂಟ್ಮೆಂಟ್ ಆದ್ರೆ ಆ ಟೈಪ್ ಏನೂ ಇದ್ದಿದ್ದಿಲ್ಲ ಮ್ಯಾಮ್ ಕ್ವೆಶನ್ಸ್ ಓವರ್ ಆಲ್ ಎಲ್ಲ ಸಬ್ಜೆಕ್ಟನ್ನು ಕವರ್ ಮಾಡಿದ್ರು ಚೆನ್ನಾಗಿತ್ತು ಕ್ವೆಶನ್ ಪೇಪರ್ ಈಸಿ ಇತ್ತು ಓಕೆ ಮ್ಯಾಮ್ ಮಾಡ್ರೇಟ್ ಇತ್ತು ಆದರೆ ಆ್ಯಕ್ಚುಲಿ ಒಂದು ಆರ್ಗನೈಸ್ಡ್ ಇತ್ತು ಸೈನ್ಸ್ ಮ್ಯಾಥ್ಸ್ ಎಲ್ಲ ಸಬ್ಜೆಕ್ಟ್ ಕವರ್ ಮಾಡಿ ಒಂದು ಸ್ಟ್ಯಾಂಡರ್ಡ್ ಇತ್ತು ಮ್ಯಾಮ್ ಕ್ವೆಶನ್ ಪೇಪರ್ ಆಲ್ ದ ವೆರಿ ಬೆಸ್ಟ್ ಸರ್ ಥ್ಯಾಂಕ್ ಯು ಎಸ್ ಇವ್ರು ಹೇಳ್ತಾ ಇದ್ದಾರೆ ಅಂದರೆ ಕ್ವೆಶನ್ ಪೇಪರ್ ಆರ್ಗನೈಸ್ ಇತ್ತು ಈ ಸತಿ ಯಾವುದೇ ವಿಷಯಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟಿಲ್ಲ ಅಥವಾ ಯಾವುದೇ ವಿಷಯವನ್ನು ಕಡಿಮೆ ಅಂತ ಇಲ್ಲ ಓದಿದಂಥ ಸ್ನೇಹಿತರಿಗೆ ಓದುವಂಥ ಎಲ್ರಿಗೂ ಎಕ್ಸಾಮ್ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದಾರೆ ಸರ್ ನಮಸ್ಕಾರ ನಿಮ್ಮ ಹೆಸರು ಮಂಜುನಾಥ್ ಅಂತ ಮೇಡಮ್ ಸರ್ ಎಕ್ಸಾಮ್ ಹೇಗಿತ್ತು ನಿಮ್ಮ ಒಪಿನಿಯನ್ ಏನು ಎಕ್ಸಾಮ್ ಬಗ್ಗೆ ಕ್ವೆಶನ್ ಪೇಪರ್ ಬಗ್ಗೆ ಇದೆ ಮೇಡಮ್ ಚೆನ್ನಾಗಿದೆ ಕ್ವೆಶನ್ ಎಲ್ಲ ಮಿಕ್ಸ್ ಇದೆ ಒಂದೇ ರೀತಿ ಇಲ್ಲ ಎಲ್ಲ ರೀತಿಯಲ್ಲೇ ಇದೆ ಸೊ ಅದ್ರ ಬಟ್ ಒಂದು ಕ್ವೆಶನಲ್ಲಿ ಕನ್ನಡ ಒಂದು ಪ್ಯಾಟರ್ನ್ ಇದೆ ಇಂಗ್ಲೀಷ್ ಒಂದು ಪ್ಯಾಟರ್ನ್ ಇದೆ ಅದರಲ್ಲಿ ಒಂದಕ್ಕೊಂದು ಮ್ಯಾಚ್ ಇಲ್ಲ ಒಂದು ಕ್ವೆಶನಲ್ಲಿ ಒಂದು ಕನ್ನಡನೇ ಬೇರೆ ಕ್ವೆಶನ್ ಇದೆ ಇಂಗ್ಲೀಷೇ ಬೇರೆ ಕ್ವೆಶನ್ ಇದೆ ಅದೊಂದು ಇದು ಸರಿ ಮಾಡಬೇಕಿತ್ತು ಮ್ಯಾಮ್ ಸರ್ ಮತ್ತೆ ಈ ಎಕ್ಸಾಮನ್ನು ಜಿ ಕೆ ಯಾವ ಸಬ್ಜೆಕ್ಟಿಗೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ ಅಂತ ನಿಮಗೆ ಅನಿಸುತ್ತೆ ಎಲ್ಲ ಇದೆ ಮೇಡಮ್ ಆ ಥರ ಒಂಥರದ್ದು ಏನಿಲ್ಲ ಎಲ್ಲದರಲ್ಲೂ ಸೇಮ್ ಪ್ಯಾಟರ್ನ್ ಇದೆ ಎಲ್ಲ ಸೇಮ್ ಇದೆ ಕ್ವೆಶನ್ಸ್ ಅಂದರೆ ಈ ಸತಿ ಯಾವ ಸಬ್ಜೆಕ್ಟಿಗೂ ಜಾಸ್ತಿ ಇಲ್ಲ ಎಲ್ಲದಕ್ಕೂ ಈಕ್ವಲ್ ಪ್ರಿಫರೆನ್ಸ್ ಕೊಟ್ಟಿದ್ದಾರೆ ಈಕ್ವಲ್ ಇದೆ ಸರ್ ಈಗ ಸಾಮಾನ್ಯ ಅಂದರೆ ಕರೆಂಟ್ ಅಫೇರ್ಸ್ಗಳ ಕುರಿತಾಗಿ ಹೆಚ್ಚು ಒತ್ತು ಕೊಡಬೇಕು ಹಾಗೆ ಹೀಗೆ ಅಂತೆಲ್ಲ ಓದುವಾಗ ವಿದ್ಯಾರ್ಥಿಗಳ ಹತ್ರ ಒಂದು ಕಾನ್ಸೆಪ್ಟ್ ಇರ್ತದೆ
ನೀವು ಈ ಕ್ವೆಶನ್ ಪೇಪರ್ ನೋಡಿದರೆ ಏನನ್ಸುತ್ತೆ ನಿಮಗೆ? ಆ ಥರ ಏನಿಲ್ಲ ಮೇಡಮ್, ಎಲ್ಲ ಸ್ಪೋರ್ಟ್ಸು ಆಮೇಲೆ ಎನ್ವಿರಾನ್ಮೆಂಟು ಎಲ್ಲ 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 ಸೇರಿದೆ ಕ್ವೆಶನ್ ಮೇಡಮ್. ಎಲ್ಲ ಎಲ್ಲ ಇದೆ. ಹಾಂ ಮೇಡಮ್, ಕ್ವೆಶನ್ ಪೇಪರ್ ಚೆನ್ನಾಗಿದೆ, ಎಲ್ಲ ಸಬ್ಜೆಕ್ಟ್ ಅನ್ನು ಕವರ್ ಮಾಡಿದ್ದಾರೆ ಅಂತ ಹೇಳ್ತೀರಿ? ಹಾಂ, ಕವರ್ ಮಾಡಿದ್ದಾರೆ ಮೇಡಮ್ ಎಲ್ಲಕ್ಕೂ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್, ಗ್ರೂಪ್ ಸಿ ಫಸ್ಟ್ ಪೇಪರ್ನ ಬರೆದು ಈಗ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಕೂತ್ಕೊಂಡಿದ್ದಾರೆ. ಏನು ಹೇಗೆ ಬಿದ್ದು ಮಾರ್ಕ್ಸ್ ಅಂತ ಸ್ನೇಹಿತರೊಂದಿಗೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಹಾಗಿದ್ರೆ ಅವರ ಎಕ್ಸಾಮ್ ಹೇಗಾಗಿತ್ತು ಅಂತ ಅವ್ರನ್ನೇ ಕೇಳ್ಕೊಂಡು ಬರೋಣ. ನಮಸ್ತೆ ಮೇಡಮ್. ನಮಸ್ತೆ ಮ್ಯಾಮ್. ಎಲ್ಲಿಂದ ಬಂದಿದ್ರ? ನಲ್ವಾಡಿಯಿಂದ. ನಲ್ವಾಡಿಯಿಂದ ಬಂದಿದ್ರ? ಎಷ್ಟೇ ಅಟೆಂಪ್ಟ್ ಇದ್ದೀವಿ ನಿಮ್ದು? ಇದು ಫಸ್ಟ್ ಅಟೆಂಪ್ಟ್. ಫಸ್ಟ್ ಅಟೆಂಪ್ಟ್. ಹೇಗಾಯ್ತು ಎಕ್ಸಾಮ್? ಎಕ್ಸಾಮ್ ಚೆನ್ನಾಗಾಯ್ತು. ಚೆನ್ನಾಗಿ ಬರೆದ? ನೀವು ನಿರೀಕ್ಷೆ ಮಾಡಿರೋ ಥರನೇ ಪ್ರಶ್ನೆಗಳು ಬಿದ್ದಿದ್ವಾ ಅಥವಾ ಡಿಫಿಕಲ್ಟ್ ಅನ್ನಿಸ್ತಾ, ಈಸಿ ಅನ್ನಿಸ್ತಾ, ಹೇಗೆ ಅನಿಸ್ತಾ? 70% ನಾವು ನಿರೀಕ್ಷೆ ಮಾಡಿದ ಹಾಗೆ ಇತ್ತು. ಬಟ್ ಏನು ಹೇಳಬೇಕು ಅಂತ ಅಂದರೆ, ನಾವು ಜಾಸ್ತಿ ಕಾನ್ಸಂಟ್ರೇಷನ್ ಸಮಾಜ ವಿಜ್ಞಾನ ಮತ್ತು ಜಿಯೋಗ್ರಫಿ ಅದ್ರ ಮೇಲೆ ಮಾಡಬೇಕಿತ್ತು ಅಂತ ಅನ್ನಿಸ್ತು. ಅಲ್ಲಿ ಸ್ವಲ್ಪ ಲಾಸ್ ಆಯಿತು ಅಷ್ಟೆ. ಜಿಯೋಗ್ರಫಿ ಮತ್ತು ಸೈನ್ಸ್ಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಸ್ವಲ್ಪ ಓದಿದರೆ ಚೆನ್ನಾಗಿ ಆಗ್ತಾ ಇತ್ತು ಎಕ್ಸಾಮ್ ಅಂತ ಹೇಳ್ತಾ ಇದ್ದೀರಾ. ಎಸ್, ಈಗ ತುಂಬ ಜನರು ವಿದ್ಯಾರ್ಥಿಗಳು ಇನ್ನೂ ಕ್ಯೂರಿಯಾಸಿಟಿಯಲ್ಲಿದ್ದಾರೆ, ಈ ಎಕ್ಸಾಮ್ ಹೇಗಾಗುತ್ತೆ, ಮುಂದಿನ ಎಕ್ಸಾಮ್ಗೆ ಹೇಗೆ ತಯಾರಿಯನ್ನು ನಡೆಸಬೇಕು ಅಂತ. ಅಂತಹ ವಿದ್ಯಾರ್ಥಿಯರಿಗೆ ನೀವೇನು ಹೇಳೋಕೆ ಇಷ್ಟಪಡ್ತೀರಾ ಈಗ ಮುಂದೆ ಎಕ್ಸಾಮ್ ಬರೆಯುವಂಥ ವಿದ್ಯಾರ್ಥಿಗಳಿಗೆ? ಎಫರ್ಟ್ ಎಫರ್ಟ್ ಅಷ್ಟೇ, ಎಫರ್ಟ್ ಹಾಕಿದರೆ ಎಲ್ಲನೂ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನೇ ಓದಿದರೂ ಕರೆಕ್ಟಾಗಿ ಎಲ್ಲನೂ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಓದಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಫಸ್ಟ್ ಫಿಫ್ತ್ ಟು ಟ್ವೆಲ್ತ್ ವರೆಗೆ ಇರುವಂತಹ ನಾಲೆಜಲ್ಲಿ ಬರ್ತಕ್ಕಂಥ ಎಲ್ಲ ಅಲ್ಲಿ ಅದರಾಗಿಂದ ಕ್ವೆಶನ್ಸನ್ನ ಕೇಳಿದ್ರು ಆಲ್ಮೋಸ್ಟ್ ಆಲ್, ಅದನ್ನು ಪ್ರಿಪೇರ್ ಆದರೆ ನಾವು ಗುಡ್ ಮಾರ್ಕ್ಸ್ ತಗೋಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಆಲ್ ದ ಬೆಸ್ಟ್ ಅಂತ ನಾನು ಕೂಡ ಹೇಳ್ತೇನೆ. ಎಸ್ ಎಸ್ ಇದ್ರೆ ನೋಡಿದ್ರಲ್ವಾ, ಇವ್ರು ಹೇಳ್ತಾ ಇದ್ದಾರೆ ಮೊದಲನೆಯಿಂದ ಏಳನೇ ತರಗತಿ ವಿದ್ಯಾರ್ಥಿಗಳಿಗೆ ಏನು ಒಂದು ಬೋಧನೆಯನ್ನು ಕೊಡ್ತಾರೆ, ಅದನ್ನು ನಾವು ಓದ್ಕೊಂಡಿದ್ರೆ ಚೆನ್ನಾಗಿ ಎಕ್ಸಾಮ್ನ ಮಾರ್ಕ್ಸ್ನ ತೆಗಿಬೋದು ಅಂತ ಹೇಳ್ತಾ ಇದ್ದಾರೆ. ಮತ್ತು ಕೂಲಾಗಿ ಎಕ್ಸಾಮ್ನ ಬರೀಬಹುದು ಮತ್ತು ಎಫರ್ಟ್ ಇದ್ರೆ ಖಂಡಿತವಾಗ್ಲೂ ನಿಮ್ಮ ಎಕ್ಸಾಮ್ ಸಕ್ಸಸ್ಫುಲ್ ಆಗುತ್ತೆ ಅಂತ ಇನ್ನುಳಿದ ವಿದ್ಯಾರ್ಥಿಗೂ ಕೂಡ ಆಲ್ ದ ಬೆಸ್ಟ್ನ ಹೇಳ್ತಾ ಇದ್ದಾರೆ. ಅವ್ರಿಗೂ ಕೂಡ ಆಲ್ ದ ಬೆಸ್ಟ್ ನಮ್ಮ ಸಂಸ್ಥೆ ಮುಖಾಂತರ. ಹಾಗೆ ಇನ್ನೋರ್ವ ವಿದ್ಯಾರ್ಥಿನಿ ನಮ್ಮ ಜೊತೆಗಿದ್ದಾರೆ, ಅವರು ತಮ್ಮ ಎಕ್ಸಾಮ್ ಹೇಗಾಯ್ತು ಅಂತ ಹೇಳ್ತಾರೆ. ನಮಸ್ತೆ ಮೇಡಮ್. ನಮಸ್ತೆ. ಎಲ್ಲಿಂದ ಬಂದಿದ್ರ? ನಾನು ಹುಬ್ಳಿಯಿಂದ ಬಂದಿದ್ದೆ. ಹುಬ್ಳಿಯಿಂದ ಬಂದಿದ್ರ? ಎಷ್ಟೇ ಅಟೆಂಪ್ಟ್ ಇದ್ ನಿಮ್ದು? ನಾನು 3-4 ಮಾಡಿದ್ದೀನಿ. ಓಕೆ, 3-4 ಬರಿ ಬರ್ದಿದ್ರೆ. ಇವತ್ತು ಹೇಗೆ ಅನಿಸ್ತು ಎಕ್ಸಾಮ್? ನೀವು ನಿರೀಕ್ಷೆ ಮಾಡಿರೋ ಥರನೇ ಪ್ರಶ್ನೆಗಳನ್ನ ಕೇಳಿದ್ರೆ? ಸ್ವಲ್ಪ ಟಫ್ ಇತ್ತು, ಆದರೂ ಏನೋ ಟ್ರೈ ಅಟೆಂಪ್ಟ್ ಮಾಡಿದ್ದೀನಿ. ಸ್ವಲ್ಪ ಟಫ್ ಇತ್ತು ನೋಡೋಣ, ಹೋಪ್ಸ್ ಅಲ್ಲಿ ಇದ್ದೀನಿ ಅಂತೀರಾ? ಎಸ್. ಮುಂದೆ ಎಕ್ಸಾಮ್ ಬರೆಯುವಂತ ವಿದ್ಯಾರ್ಥಿ ನಿಮಗೆ ಏನು ಹೇಳ್ತೀರಾ? ಎಫರ್ಟ್ ಹಾಕ್ಬೇಕು ಅನ್ಸುತ್ತೆ. ಎಫರ್ಟ್ ಹಾಕ್ಬೇಕು. ಹೌದು, ಎಫರ್ಟ್ ಹಾಕ್ಬೇಕು. ಹೌದೌದು. ಯಾವ ಅಂದ್ರೆ ನೀವು ಅನ್ಕೊಂಡಿರೋ ಹಾಗೆ ಯಾವ ಪ್ರಶ್ನೆಗೆ ಅಂದ್ರೆ ಜಿಯೋಗ್ರಫಿ ವಿಜ್ಞಾನ ಕನ್ನಡ ಯಾವ ಸಬ್ಜೆಕ್ಟ್? ಎಲ್ಲ ಆಲ್ ಸಬ್ಜೆಕ್ಟ್ಸ್. ಎಲ್ಲ ಸಬ್ಜೆಕ್ಟ್ ಎಲ್ಲ ಸಬ್ಜೆಕ್ಟ್ ಕೇಳಿದ್ರು. ಎಸ್ ಸ್ನೇಹಿತರೆ, ಎಫರ್ಟ್ ಬೇಕು ನೋಡ್ರಿ, ಅದಕ್ಕೆ ಪ್ರಯತ್ನ ಪಡಬೇಕು. ಸುಮ್ಮನೆ ನಾವು ಕನಸನ್ನು ಕಂಡ್ರೆ ಆಗೋದಿಲ್ಲ, ಕನಸು ಸಕ್ಸಸ್ ಆಗಬೇಕಂದ್ರೆ ಅಲ್ಲಿ ಶ್ರಮ ಬೇಕು ಅಂತ ಹೇಳ್ತಾ ಇದ್ದಾರೆ. ಎಸ್, ಇವ್ರಿಗೂ ಕೂಡ ಆಲ್ ದ ಬೆಸ್ಟ್, ಚೆನ್ನಾಗಿ ಎಕ್ಸಾಮ್ನ ಮಾಡಿ ರಿಸಲ್ಟ್ ತಗಿಲಿ ಅಂತ ಹೇಳ್ತಾ ಮತ್ತೊರ್ವ ವಿದ್ಯಾರ್ಥಿನಿ ನಮ್ಮ ಜೊತೆಗಿದ್ದಾರೆ. ಹಾಗಿದ್ರೆ ಅವ್ರ ಎಕ್ಸಾಮ್ ಹೇಗಾಯ್ತು ಅಂತ ಕೇಳೋಣ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಎಲ್ಲಿಂದ ಬಂದಿದ್ರ? ನಾವು ನವಲ್ಗುಂದಿಂದ ಬಂದಿದ್ದೀವಿ. ನವಲ್ಗುಂದ ಬಂದಿದ್ರ? ಹೇಗಾಯ್ತು ಮೇಡಮ್ ಎಕ್ಸಾಮ್? ಚೆನ್ನಾಗಾಯ್ತು. ಎಷ್ಟೇ ಅಟೆಂಪ್ಟ್ ಇದೆ ನಿಮ್ದು? ನನ್ನ ಥರ್ಡ್ ಅಟೆಂಪ್ಟ್ ಮೇಡಮ್. ಯಾವ ಸಬ್ಜೆಕ್ಟಲ್ಲಿ ಪ್ರಶ್ನೆನ ಕೇಳಿದ್ರು? ಎಲ್ಲ ಸಬ್ಜೆಕ್ಟಲ್ಲೂ ಕೇಳಿದ್ರು ಮೇಡಮ್, ಇದೆ ಅಂತ ಏನಿಲ್ಲ, ಎಲ್ಲ ಕವರ್ ಮಾಡಿದ್ರು. ಸೊ ಮುಂದೆ ಎಕ್ಸಾಮ್ನ ಗ್ರೂಪ್ ಸಿ ಎಕ್ಸಾಮ್ನ ಬರೆಯುವಂಥ ವಿದ್ಯಾರ್ಥಿಗಳಿಗೆ ಯಾವ ಸಬ್ಜೆಕ್ಟ್ ಮೇಲೆ ಓದಬೇಕು, ಹೇಗೆ ಓದಬೇಕು ಅಂತ ಹೇಗೆ ಇಷ್ಟಪಡ್ತೀರಿ? ಇದೇ ಸಬ್ಜೆಕ್ಟ್ ಅಂತಿಲ್ಲ, ಯಾಕಂದ್ರೆ ಅವ್ರು ಎಲ್ಲ ಸಬ್ಜೆಕ್ಟ್ನು ಕವರ್ ಮಾಡಿರ್ತಾರಲ್ಲ, ಸೊ ನಾವೆಲ್ಲ ಸಬ್ಜೆಕ್ಟ್ನೂ ಕಾನ್ಸಂಟ್ರೇಟಿಂದ ಓದಬೇಕು. ಮತ್ತು ಮ್ಯಾಥಮೆಟಿಕ್ಸ್ ಎಲ್ಲನೂ ಫುಲ್ ಬರ್ತ್ ತೆಗಿಬೇಕು ಅಂದರೆ ಅದು ಜಾಸ್ತಿ ನೆನಪುಳಿಯುತ್ತೆ ಅಂತ ಹೇಳಿ. ಎಸ್, ಗಣಿತ ವಿಷಯದಲ್ಲೂ ಕೂಡ ನಾವು ಬರ್ತ್ ತೆಗೆದ್ರೆ ಅದು ನಮ್ಮ ನೆನಪಿನಲ್ಲಿ ಜಾಸ್ತಿ ಉಳಿಯುತ್ತೆ. ಸೊ ಭಯ ಪಡಬೇಡಿ, ಎಕ್ಸಾಮ್ನ ಕೂಲಾಗಿ ಮಾಡಿ ಚೆನ್ನಾಗಿ ಮಾರ್ಕ್ಸ್ನ ತೆಗಿರಿ ಅಂತ ಹೇಳ್ತಾ ಇದ್ದಾರೆ. ಎಲ್ರಿಗೂ ಆಲ್ ದ ಬೆಸ್ಟ್. ಇತ್ತು ಮ್ಯಾಮ್. ಎಸ್ ಹೇಳಿ. ಮೆಂಟಲ್ ಎಬಿಲಿಟಿ ಮೇಲೆ ಜಾಸ್ತಿ ಕ್ವೆಶನ್ಸ್ ಇತ್ತು. ಅದು ನಾವು ಪ್ರಾಕ್ಟೀಸ್ ಮಾಡೋಕ್ಕಿಂತ ನಾವು ಅದನ್ನು ಎಷ್ಟು ಅರ್ಥ ಮಾಡ್ಕೊಂಡಿವಿ, ಯಾವ ರೀತಿ ಒಳಗೆ ನಮ್ಮ ಮೈಂಡ್ ವರ್ಕ್ ಆಗುತ್ತೆ ಅದ್ರ ಮೇಲೆ ಮೆಂಟಲ್ ಎಬಿಲಿಟಿ ಕ್ವೆಶನ್ಸ್ ಇತ್ತು. ಅದನ್ನು ಫೇಸ್ ಮಾಡೋಕ್ಕೆ ನಾವು ರೆಡಿ ಆಗಬೇಕು ಮ್ಯಾಮ್, ಅಷ್ಟೇ. ಎಸ್, ಓದ್ತೇವೆ ಅಂತ ಓದೋದಲ್ಲ, ಓದಿದ್ದನ್ನು ನಮ್ಮ ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಮಾಡ್ಕೊಂಡ್ರೆ ಮಾತ್ರ ಇಂಥ ಎಕ್ಸಾಮ್ಗಳನ್ನ ಅಟೆಂಡ್ ಮಾಡೋಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಎಸ್, ಇವರೆಲ್ಲರ ಪರವಾಗಿ ಮುಂದೆ ಎಕ್ಸಾಮ್ ಬರೆಯುವಂಥ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್. ಆಲ್ ದ ವೆರಿ ಬೆಸ್ಟ್. ಎಕ್ಸಾಮನ್ನು ಬರೆದಂಥ ವಿದ್ಯಾರ್ಥಿ ಶಂಕರ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ, ಎಕ್ಸಾಮ್ ಹೇಗಿತ್ತು ಅನ್ನೋದನ್ನು ಕೇಳೋಣ. ಸರ್, ಎಕ್ಸಾಮ್ ಹೇಗಿತ್ತು? ಎಕ್ಸಾಮ್ ಚೆನ್ನಾಗಿತ್ತು ಮೇಡಮ್. ಆದರೆ ಕೆಲವೊಂದು ಸೀರೀಸಲ್ಲಿ ಒಂದೇನೇ ಎಕ್ಸಾಮ್ ಕ್ವೆಶನ್ ರಾಂಗ್ ಇತ್ತು, ಅದೊಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು, ಅದು ಕೇಳ್ಕೊಂಡು ಇದು ಮಾಡಿದರು. ಈಗೇನು ಪ್ರಾಬ್ಲಮ್ ಇಲ್ಲ, ಮತ್ತು ಬೇರೆ ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿತ್ತು, ಎಲ್ಲರೂ ಚೆನ್ನಾಗಿ ಬರ್ತಿದ್ದಾರೆ. ಓಕೆ, ಮತ್ತೇನಿಲ್ಲ. ಸರ್, ಯಾವ ಸಬ್ಜೆಕ್ಟಿನ ಬಗ್ಗೆ ಕ್ವೆಶನ್ಗಳನ್ನು ಜಾಸ್ತಿ ಕೇಳಿದರು, ಯಾವ ಸಬ್ಜೆಕ್ಟ್ ಮೇಲೆ ಜಾಸ್ತಿ ಕ್ವೆಶನ್ಸ್? ಎಲ್ಲ ಇದೆ ಮೇಡಮ್, ಸ್ಪೋರ್ಟ್ಸ್ ಇದೆ, ಇದರ ಸೋಷಿಯಲ್ ಬಗ್ಗೆ ಇದೆ, ಎಲ್ಲ ಇದೆ, ಹೊರಗಡೆ ಇದೆ, ಎಲ್ಲ ಇದೆ. ಸರ್, ಯಾವುದು ಟಫ್ ಇದೆಯಾ, ಈಸಿ ಇತ್ತಾ ಎಕ್ಸಾಮ್, ಹೇಗಿತ್ತು? ಓದೋರಿಗೆ ಈಸಿನೇ, ಓದಿಲ್ದವ್ರಿಗೆ ಟಫ್ ಅಷ್ಟೇ. ಆಲ್ ದ ವೆರಿ ಬೆಸ್ಟ್ ಸರ್, ಥ್ಯಾಂಕ್ ಯು. ಎಸ್, ಓಕೆ. ಇನ್ನೊಬ್ಬ ವಿದ್ಯಾರ್ಥಿ ಮಲ್ಲಿಕಾರ್ಜುನ್ ಅವರು ಎಕ್ಸಾಮ್ ಹೇಗಾಗಿದೆ ಅನ್ನೋ ಕುರಿತಾಗಿ ಮಾತನಾಡ್ತಾರೆ. ಸರ್, ನಮಸ್ತೆ. ಕ್ವೆಶನ್ ಪೇಪರು, ಎಕ್ಸಾಮ್ ಏನು ಹೇಳ್ತೀರಿ?
ಓಕೆ, ಎಲ್ಲರೂ ಕಾಂಪಿಟೇಟಿವ್ ಅಂತಂದರೆ ಪ್ರತಿಶತ 130 ಪೋಸ್ಟಿಗೆ 160,000 ಜನ ಏನು ಮಾಡಿದ್ದಾರೆ, ಫೈಟ್ ಮಾಡಿದ್ದಾರೆ. ಪ್ರತಿಯೊಬ್ಬನೂ ಫೈಟ್ ಮಾಡಲೇಬೇಕು, ಮಾಡದೇ ಇದ್ದರೆ ನಡೆಯಲ್ಲ. ಅದಕ್ಕಾಗಿ ಪ್ರತಿಯೊಂದು ವಿಷಯದ ಬಗ್ಗೆ ಒಂದೇ ಸಬ್ಜೆಕ್ಟಾಗಿ ಸ್ಟಿಫ್ ಆಗಿ ಓದಿದರೆ ಯಾವುದೇ ಕೆಲಸ ಆಗಲ್ಲ. ಆಲ್ ಓವರ್ ಜಿ ಕೆ ಆಗಿರ್ಬೋದು, ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಪ್ರತಿಯೊಂದು ವಾಚ್ ಮಾಡ್ತಾ ಇರಬೇಕು. ಈ ಪ್ರಚಲಿತ ಘಟನೆಗಳ ವಿದ್ಯಮಾನಗಳನ್ನು ಎಲ್ಲ ವಾಚ್ ಮಾಡ್ತಾ ಇರಬೇಕು. ಅದು ಓದಿದಂಥ ವಿದ್ಯಾರ್ಥಿಗಳಿಗೆ ಸ್ಯಾಟಿಸ್ಫೈ ಆಗುತ್ತೆ, ಓದಲಾರ್ದಂಥ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತೆ, ಯಾವುದೇ ರೀತಿಯಾದಂಥ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ ಈಗಿನ ಕಾಂಪಿಟೇಟಿವ್ ಜಗತ್ತಿನಲ್ಲಿ ಅಂತ ನನ್ನೊಂದೆರಡು ಮಾತುಗಳನ್ನು ಹೇಳ್ತೀನಿ ಮೇಡಮ್. ಓಕೆ, ಥ್ಯಾಂಕ್ ಯು ಸರ್, ಆಲ್ ದ ವೆರಿ ಬೆಸ್ಟ್. ಇಸ್ ಇದೆ ಕ್ವೆಶನ್ ಪೇಪರ್ ಅಂತ ಏನು ಟಫ್ ಇಲ್ಲ, ಓದಂಥವ್ರಿಗೆ ತುಂಬಾ ಸ್ಯಾಟಿಸ್ಫೈ ಆಗುವಂಥ ಕ್ವೆಶನ್ ಪೇಪರ್ ಇದು ಅಂತ ಹೇಳ್ತಾರೆ. ಎಸ್ ಸ್ನೇಹಿತರೆ, ಗ್ರೂಪ್ ಸಿ ಎಕ್ಸಾಮ್ನ ಬರೆದಂಥ ವಿದ್ಯಾರ್ಥಿನಿಯರು ನನ್ನ ಜೊತೆಗಿದ್ದಾರೆ. ಹೇಗಿತ್ತು ಎಕ್ಸಾಮ್ ಅವರನ್ನೇ ಕೇಳೋಣ, ಬನ್ನಿ ಸ್ನೇಹಿತರೆ. ನಮಸ್ಕಾರ. ನಮಸ್ತೆ, ನನ್ನ ಹೆಸರು ಬಂದುಬಿಟ್ಟು ಚಂದ್ರ, ನಾ ಹುಬ್ಳಿಯಿಂದ ಬಂದಿದ್ದೀನಿ. ಇದು ಕೆ ಪಿ ಎಸ್ ಸಿಯ ನಾವು ಡಿಗ್ರಿ ಲೆವೆಲ್ದಲ್ಲಿ ಲಾಸ್ಟ್ ಬರೆದಿದ್ವಿ, ಅದೇ ರೀತಿ ಈಗೂ ಕೂಡ ಬರೆದಿದ್ವಿ. ಅಂದರೆ ಹೇಗಿದೆ ಅಂದರೆ, ವಿಷಯ ಬಂದುಬಿಟ್ಟು ಎಲ್ಲ ಯಾರು ಚೆನ್ನಾಗಿ ಓದಿರ್ತಾರೋ ಅವ್ರು ಮಾತ್ರ ಆನ್ಸರ್ ಮಾಡಬಲ್ಲರು. ಪರ್ಟಿಕ್ಯುಲರಾಗಿ ಎಲ್ಲ ಹಿಸ್ಟ್ರಿ ಮತ್ತು ಪೊಲಿಟಿಕಲ್ ಮೇಲೆ ಇತ್ತು. ಓದಿದವರು ಚೆನ್ನಾಗಿ ಬರೆದಿದ್ದಾರೆ ಎಲ್ಲರೂ. ನೀವು ನಿರೀಕ್ಷೆ ಮಾಡಿರುವ ಹಾಗೆ ಪ್ರಶ್ನೆಗಳು ಬಿದ್ದಿದ್ವಾ? ಸ್ವಲ್ಪ ಬಂದಿತ್ತು, ಓದಿದ ಅಕ್ಯುರೇಟ್ ಆಗಿ ಬಂದಿದ್ದು. ನೀವು ಹೇಗೆ ಅನಿಸುತ್ತೆ, ಮಾರ್ಕ್ಸ್ ತೆಗಿತೀರಾ ಚೆನ್ನಾಗಿ? ಹಾ, ನೋಡಬೇಕು. ಥ್ಯಾಂಕ್ ಯು ಮ್ಯಾಮ್. ಹೇಗೆ ಅನಿಸುತ್ತೆ ಮೇಡಮ್, ನಿಮ್ಮ ಹೆಸರು ಏನು, ಎಲ್ಲಿಂದ ಬಂದಿದ್ದೀರಾ? ನನ್ನ ಹೆಸರು ಅಕ್ಷತಾ ಅಂತ, ನಾನು ಬೇಸಿಕಲಿ ಹುಬ್ಳಿಯವಳು. ಓಕೆ, ನಾನು ಫಸ್ಟ್ ಅಟೆಂಪ್ಟ್ ಇದ್ದು. ನನಗೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಆಗಲಿ ಅಥವಾ ಕ್ವಶನ್ಸ್ ಯಾವ ಥರ ಬೀಳುತ್ತವೆ ಅಥವಾ ಏನು ಗೊತ್ತಿಲ್ಲ, ಜಸ್ಟ್ ಸಬ್ಜೆಕ್ಟ್ ಅಷ್ಟೇ ಗೊತ್ತು ನನಗೆ. ನಾನು ಬೇಸಿಕಲಿ ಬ್ಯಾಂಕ್ ಕೋಚಿಂಗ್ ಸ್ಟೂಡೆಂಟ್ಸು, ಸೊ ನ್ಯೂಮೆರಿಕಲ್ ಎಬಿಲಿಟಿ ಅಂದರೆ ನನಗೆ ತುಂಬಾ ಈಸಿ ಆಗುತ್ತೆ. ಸೊ ನಮ್ಮ ನಿನ್ನೆ ಎಕ್ಸಾಮ್ ಇತ್ತು, ಅದು ಅಟೆಂಡ್ ಮಾಡಿದ್ಮೇಲೆ ಸುಮ್ಮನೆ ಹೆಂಗಂದ್ರೆ ನೆಕ್ಸ್ಟ್ ಡೇಟಿಗೆ ಇದು ಬಂದಿದೆ ಅಲ್ಲ, ಸೊ ಅಟೆಂಡ್ ಮಾಡೋಣ ಅಂತ. ಗ್ರಾಮರ್, ಕನ್ನಡ ಗ್ರಾಮರು, ಇಂಗ್ಲೀಷ್ ಗ್ರಾಮರ್ ಬೇಸಿಕಲಿ ನಾವು 1 to 10 ಕಲ್ತಿರ್ತೀವಲ್ವ, ಸೊ ಅದಕ್ಕೇನು ಜಾಸ್ತಿ ಸ್ಟ್ರೆಸ್ ಕೊಡೋ ನೆಸೆಸಿಟಿ ಇರೋದಿಲ್ಲ. ಬಟ್ ಇವಕ್ಕೆ ಪರ್ಟಿಕ್ಯುಲರ್ ಆಗಿ ಅದೇ ಹಿಸ್ಟ್ರಿ ಬುಕ್ಕೆ, ಜಿಯೋಗ್ರಫಿ ಬುಕ್ಕೆ, ಪೊಲಿಟಿಕ್ಸು, ಕಾನ್ಸ್ಟಿಟ್ಯೂಷನ್ ಅದು ಸಪ್ರೇಟಾಗಿ ಓದೋರು ಮಾಡ್ಬೋದು. ನೆಗೆಟಿವ್ ಮಾರ್ಕ್ ಇಟ್ಟಿಂದ ಸ್ವಲ್ಪ ವಿಚಾರ ಮಾಡಿ ಹಾಕಬೇಕಾಗುತ್ತೆ. ಓಕೆ, ಓಕೆ ಮಾ, ಥ್ಯಾಂಕ್ ಯು, ಥ್ಯಾಂಕ್ ಯು. ಹೇಗಿತ್ತಮ್ಮ, ನಿಮ್ಮ ಹೆಸರು ಏನು, ಎಲ್ಲಿಂದ ಬಂದಿದ್ದೀರಾ? ನನ್ನ ಹೆಸರು ಗೀತಾ ಅಂತ, ನಾನು ಹುಬ್ಳಿ ನಗರ ಸಾಯಿನಗರಿಂದ ಬಂದಿದ್ದೀನಿ. ಓಕೆ, ನಾನು ಇದು ಸೆಕೆಂಡ್ ಟೈಮ್ ಅಟೆಂಡ್ ಮಾಡ್ತಾ ಇರೋದು ಮೇಡಮ್ ಕೆ ಪಿ ಎಸ್ ಸಿ. ಬಟ್ ನಾನು ಓದಿದ್ದೀನಿ, ಓದಿರೋ ಅಂದರೆ ಲಾಸ್ಟ್ 1 ಇಯರಿಂದ ನಾನು ಡಿಸ್ಕನೆಕ್ಟ್ ಆಗಿ ಓದಿರೋದು. ಈಗ ಹಂಗೆ ಡೈರೆಕ್ಟಾಗಿ ಎಕ್ಸಾಮ್ ಬರೆದಿರೋದ್ರಿಂದ ನನಗೆ ಅಷ್ಟೊಂದು ಹೋಪ್ಸ್ ಇಲ್ಲ, ಯಾಕಂದ್ರೆ ಕ್ವೆಶನ್ ಪೇಪರ್ ನೋಡಿದರೆ ಆಲ್ ಓವರ್ ಎಲ್ಲ ಸಬ್ಜೆಕ್ಟಿಂದನೂ ತೆಗೆದಿದ್ದಾರೆ. ಈಸಿ ಇತ್ತು, ಅಷ್ಟೊಂದು ಟಫ್ ಇಲ್ಲ, ಅಷ್ಟೊಂದು ಈಸಿನೂ ಇಲ್ಲ, ಅಷ್ಟು ಇದನ್ನಿತ್ತು. ನೋಡೋಣ ಏನಾಗ. ಈಗ ನೆಕ್ಸ್ಟ್ ಬರೆಯುವಂಥ ವಿದ್ಯಾರ್ಥಿನಿಗಳಿಗೆ ಏನು ಹೇಳೋಕೆ ಇಷ್ಟಪಡ್ತೀರಮ್ಮ? ಚೆನ್ನಾಗಿ ಓದಿ ಯಾವ ಲೆವೆಲ್ ಅಂದರೆ 1 to PU ಏನು ಸಿಲೆಬಸ್ ಇದೆ, 6 to PU ಹಿಸ್ಟ್ರಿ, ಸೋಷಿಯಲ್, ಮ್ಯಾಥ್ಸು, ಎಲ್ಲ ಮೆಂಟಲ್ ಎಬಿಲಿಟಿನೂ ಬರೋದು ಆ ಬೇಸಸ್ ಮೇಲೆ. ಅದಕ್ಕೋಸ್ಕರ ಈಗಿಂದನೇ ಪ್ರಿಪ್ರೇಷನ್, 10th ಇರೋ ಮಕ್ಕಳು ಯಾರು ಮುಗಿಸ್ತಿರೋ ಪಿ ಯು ಸಿ, ಇವಾಗಿಂದನೇ ಬೇಸಿಕ್ ಪ್ರೈಮರಿ ಸಬ್ಜೆಕ್ಟ್ಸನ್ನೇ ಎಲ್ಲ ಓದಲಿಕ್ಕೆ ಪ್ರಾರಂಭ ಮಾಡೋದು ಒಳ್ಳೆಯದು. ಏನು ಹೇಳ್ತೀರಾ ಮುಂದೆ ಎಕ್ಸಾಮ್ ಬರೆಯುವಂಥ ವಿದ್ಯಾರ್ಥಿನಿಯರಿಗೆ? ಅಂದರೆ ಈಗ ಸಣ್ಣ ಮಕ್ಕಳಿದ್ದಾಗಿಂದ ನಾವು ಏನು ಮಾಡಬೇಕು ಮೇಡಮ್, ಎಲ್ಲ ಜನರಲ್ ನಾಲೆಜ್ ಆಗಿ ಮಕ್ಕಳಿಗೆ ನ್ಯೂಸ್ ಪೇಪರ್ದ ಬಗ್ಗೆ ಅವೇರ್ನೆಸ್ ಕೊಡಬೇಕು, ಆಮೇಲೆ ಹೊರಗಿನ ನಾಲೆಜ್ ಬಗ್ಗೆ ಅವ್ರಿಗೆ ನಾವು ನಾಲೆಜ್ ಕೊಡಬೇಕು. ಆಮೇಲೆ 5th to 12 ಮಟ್ಟೂ ಹಿಸ್ಟ್ರಿ ಆಗಿರ್ಬೋದು, ಪೊಲಿಟಿಕಲ್ ಸೈನ್ಸ್ ಆಗಿರ್ಬೋದು, ಎಕನಾಮಿಕ್ಸ್ ಆಗಿರ್ಬೋದು, ಮ್ಯಾಥ್ಸ್ ಆಗಿರ್ಬೋದು, ಎಲ್ಲ ಸಬ್ಜೆಕ್ಟ್ ಬಗ್ಗೆ ಅವ್ರಿಗೆ ಈಗಿಂದ ನಾವು ಬೇಸಿಕ್ ನಾಲೆಜ್ ಕೊಟ್ಕೊತ ಹೋದಾಗ ಅವ್ರಿಗೆ ಅವೇರ್ನೆಸ್ ಬಂದಾಗ ಕಾಂಪಿಟೇಟಿವ್ ಎಕ್ಸಾಮ್ನ ಹೆಂಗೆ ಫೇಸ್ ಮಾಡಬೇಕು ಅಂತ ಹೇಳಿ ಅವ್ರಿಗೆ ಅವ್ರದೇ ಆದಂಥ ಕಾನ್ಫಿಡೆಂಟ್ ಬರುತ್ತೆ ಅಂತ ನಾನು ಹೇಳ್ತೀನಿ. ಎಸ್ ಮಾ, ಥ್ಯಾಂಕ್ ಯು, ಥ್ಯಾಂಕ್ ಯು, ಆ್ಯಂಡ್ ಆಲ್ ದ ಬೆಸ್ಟ್. ನೋಡಿದ್ರಲ್ಲ ಸ್ನೇಹಿತರೆ, ಇವ್ರು ಹೇಳ್ತಾ ಇದ್ದಾರೆ ಭಯನ ಬಿಡಿ, ಎಕ್ಸಾಮ್ನ ಬರೀರಿ. ಬೇಸಿಕಲಿ ನೀವು ಬೇಸಿಕ್ ಆಗಿ ಓದಿದರೆ ಖಂಡಿತವಾಗ್ಲು ಚೆನ್ನಾಗಿ ಬರೀತೀರಾ, ಭಯವನ್ನು ಬಿಟ್ಟು ಎಕ್ಸಾಮ್ನ ಬರೀರಿ ಅಂತ. ಹಾಗಿದ್ರೆ ಇದಾಗಿತ್ತು ಗ್ರೂಪ್ ಸಿ ಎಕ್ಸಾಮ್ನ ಬರೆದಂಥ ವಿದ್ಯಾರ್ಥಿನಿಗಳ ಒಂದು ಅಭಿಪ್ರಾಯ. ಎಸ್, ನೋಡಿದ್ರಲ್ಲ ಸ್ನೇಹಿತರೆ, ಇಂತಹ ಉಪಯುಕ್ತ ಮಾಹಿತಿಗಳನ್ನ ತೆಗೆದುಕೊಂಡು ನಾವು ಬರ್ತೇವೆ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ನಾವು ನಿರೀಕ್ಷೆ ಮಾಡಿದ ಹಾಗೆ ಇತ್ತು. ಆಲ್ ದ ವೆರಿ ಬೆಸ್ಟ್.